ಅವಿಭಜಿತ ಕರಾವಳಿ ಜಿಲ್ಲೆಗಳಲ್ಲಿ ಅಕ್ರಮ ಮರಳುಗಾರಿಕೆ ಎಗ್ಗಿಲ್ಲದೆ ನಡೆಯತಾ ಇದೆ. ಆದರೆ ಇದಕ್ಕೆ ಕಡಿವಾಣ ಹಾಕೋರು ಯಾರು ಅನ್ನೋದೇ ಯಕ್ಷ ಪ್ರಶ್ನೆ. ಅಧಿಕಾರಿಗಳೇ ಶಾಮಿಲಾಗಿ ಅಕ್ರಮ ಮರಳುಗಾರಿಕೆಯನ್ನ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಇಂತಹದೇ ಆರೋಪವನ್ನ ಉಡುಪಿ ಜಿಲ್ಲೆಯ ಮಂದಿ ಮಾಡ್ತಾ ಇದ್ದಾರೆ. ಹೌದು, ಕರಾವಳಿ ನಾಡು ಕಡಲ ನಗರಿ ಎಂದೇ ಪ್ರಖ್ಯಾತಿಯನ್ನ ಪಡೆದಿದೆ. ಇಲ್ಲಿರುವ ಕಡಲಿನಲ್ಲಿರುವ ಯಥೇಚ್ಚ ಮರಳನ್ನ ಅಕ್ರಮವಾಗಿ ತೆಗೆದು ಕೋಟಿಗಟ್ಟಲೆ ಹಣ ಮಾಡುವ ದಂಧೆ ನಿರಂತರವಾಗಿ ಸಾಗಿದೆ. ಇದು ಕೆಲವು ಜನಪ್ರತಿನಿಧಿಗಳ ಕೃಪಕಟಾಕ್ಷದಲ್ಲಿ ನಡೆಯುತ್ತಿರೋದು ಗೊತ್ತಾಗಿ ಉಳಿದಿಲ್ಲ. ಆದರೆ ಇದಕ್ಕೆ ಕಡಿವಾಣ ಹಾಕಬೇಕಾದ ಅಧಿಕಾರಿಗಳೇ ಇಲ್ಲಿ ಶಾಮಿಲಾದ್ರೆ ಹೇಗೆ? ಬೇಲಿಯೇ ಎದ್ದು ಹೊಲ ಮೇದಂತಾಗಿದೆ ಇಲ್ಲಿನ ಸ್ಥಿತಿ. ಹೌದು, ಉಡುಪಿಯಲ್ಲಿ ಸ್ವರ್ಣ ನದಿಯ ಡ್ಯಾಂನ ಹೂಳೆತ್ತುವ ಯೋಜನೆಯನ್ನ ಬಳಸಿಕೊಂಡು ನದಿಯಿಂದ ಕೋಟ್ಯಾಂತರ ಮೌಲ್ಯದ ಮರಳು ದೋಚಲಾಗಿದೆ. ಅಪರ ಜಿಲ್ಲಾಧಿಕಾರಿ ನೇತೃತ್ವದ 14 ಜನರ ಸಮಿತಿ ಅಕ್ರಮ ಮಾಡಿದೆ ಅಂತ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಗಂಭೀರ ಆರೋಪ ಮಾಡಿದೆ. ಈಗಾಗಲೇ 1.5 ಸಾವಿರ ಲೋಡ್ ಅಷ್ಟು ಮೇಲೆ ಇದನ್ನು ಮರಳು ಕಳ್ಳಸಾಗಾಟಿಗೆ ಆಗಿದೆ. ಈಗ ಇನ್ನು ಬೇರೆ ಬೇರೆ ಹಳ್ಳಿ ಪ್ರದೇಶ ಕಾಡುಗಳಲ್ಲಿ ಇನ್ನಷ್ಟು ಮರಳು ಏನು ದಾಸ್ತಾನು ಅಕ್ರಮವಾಗಿ ಇಟ್ಟಂತದ್ದು ಕಂಡುಬಂದಿದೆ. ಪರಾಯಶ ಸಂದರ್ಭಪಟ್ಟ ಅಧಿಕಾರಿಗಳು ಯಾರೆಲ್ಲ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಯಾವ ರಾಜಕಾರಣಿಗಳು ಇದ್ದಾರೆ, ಯಾವ ಹಾಲಿ ಮಾಜಿ ಯಾರೆಲ್ಲ ಇದರ ತಕ್ಷಣ ಇವರ ವಿರುದ್ಧ ಕ್ರಮ ಆಗಬೇಕು. ಮರಳು ಸಮಿತಿಯಲ್ಲಿ ಯಾರೆಲ್ಲ ಅಧಿಕಾರಿ ಇದ್ದಾರೆ ಅವರೆಲ್ಲ ಇದರ ವಿರುದ್ಧ ತಕ್ಷಣ ಕ್ರಮ ತಗೊಳ್ಳಬೇಕು ಅಂತ ಹೇಳಿ ನಾನು ಮಾಧ್ಯಮನ ಮುಖಾಂತರ ಹೇಳಲಿಕ್ಕೆ ಬಯಸುತ್ತೇನೆ. ಗೋಕುಲ್ದಾಸ್ ಶೆಟ್ಟಿ ಎಂಬುವರಿಗೆ ಟೆಂಡರ್ ಆಗಿತ್ತು. ಕಾನೂನು ಬಾಹಿರವಾಗಿ ಅದನ್ನ ರದ್ದು ಮಾಡಿ ಮಂಗಳೂರಿನ ಯೋಜಕ ಎಂಬ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದೆ. ನಿಯಮಾವಳಿಯಂತೆ ಸ್ಥಳದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಇದ್ದು ಸಿಸಿಟಿವಿ ಅಳವಡಿಸಿ ಭದ್ರತಾ ಸಿಬ್ಬಂದಿಯನ್ನ ನೇಮಿಸಬೇಕಿತ್ತು. ಮಣ್ಣು ಮತ್ತು ಮರಳನ್ನ ಬೇರ್ಪಡಿಸಿ ನಂತರ ಗಣಿ ಇಲಾಖೆಯ ಮೂಲಕ ಅದನ್ನ ಮಾರಾಟ ಮಾಡಬೇಕು ಅನ್ನೋದು ನಿಯಮ. ಆದರೆ ನಿಯಮವನ್ನ ಗಾಳಿಗೆ ತೂರಲಾಗಿದೆ. ಉಡುಪಿಯಲ್ಲಿ ಗುತ್ತಿಗೆಯನ್ನ ಬ್ಲಾಕ್ ಲಿಸ್ಟ್ ನಲ್ಲಿರುವ ಯೋಜಕ ಕಂಪನಿಗೆ ಟೆಂಡರ್ ನೀಡಲಾಗಿದೆ. ಹೂಳು ತೆಗೆಯುವ ಎಲ್ಲಾ ನಿಯಮ ಗಾಳಿಗೆ ತೂರಲಾಗಿದೆ. ಹಿರಿಯಡ್ಕ ವ್ಯಾಪ್ತಿಯ ಕಾಡುಗಳಲ್ಲಿ ಅಕ್ರಮ ದಾಸ್ತಾನು ಮಾಡಲಾಗಿದೆ. ಬಹುಕೋಟಿ ಅಕ್ರಮದ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ಸ್ಥಳೀಯ ಶಾಸಕರು ಉತ್ತರಿಸಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸಿದೆ. ಸಣ್ಣ ಸಣ್ಣ ವಿಷಯಕ್ಕೂ ಶೀಘ್ರವಾಗಿ ಸ್ಪಂದಿಸುವ ನಮ್ಮ ಜಿಲ್ಲಾಧಿಕಾರಿಗಳು, ಈ ಬಹುಕೋಟಿ ಹಗರಣ ಅಂತ ದೊಡ್ಡ ಒಂದು ಹಗರಣ ಈ ಒಂದು ಸಂದಿಗ್ಧ ಸಂದರ್ಭದಲ್ಲಿ ನಡೆದರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯ ಒಂದು ಹೇಳಿಕೆಗಳ ಕ್ರಮ ತೆಗೆದುಕೊಳ್ಳುವಂಥದ್ದು ನಮ್ಗೆ ಕೂಡ ಎಲ್ಲೋ ಒಂದು ಕಡೆ ಸಂಶಯ ಬರ್ತಾ ಇದೆ. ದಯವಿಟ್ಟು ನಾನು ಜಿಲ್ಲಾಧಿಕಾರಿಗಳ ಮನವಿ ಮಾಡ್ತೇನೆ, ನಾವು ದಯವಿಟ್ಟು ಇದೊಂದು ದೊಡ್ಡ ಹಗರಣ ಮರಳು ಬಹುಶಃ ಉಡುಪಿ ಜಿಲ್ಲೆಯ ಮರಳು ಉಡುಪಿ ಜನರಿಗೆ ಸಿಗಬೇಕನ್ನೋ ರೀತಿಯಲ್ಲಿ ಪ್ರಮೋದ್ ಮಧುರಾಜ್ ಅವರು ಅಂದು ಕಾನೂನು ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯವರಿಗೆ ಮರಳು ಅತಿ ಕಡಿಮೆ ದರದಲ್ಲಿ ಸಿಗಬೇಕನ್ನೋ ದೃಷ್ಟಿಯಲ್ಲಿ ಮಾಡಿದಂಥ ಕಾನೂನನ್ನು ಗಾಳಿಗೆ ಸಾರಸಗಟ್ಟಾಗಿ ಗಾಳಿ ತೂರಲಾಗಿದೆ. ಅಕ್ರಮ ಮರಳುಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವವರ ವಿರುದ್ಧ ಅಧಿಕಾರಿಗಳೇ ಕ್ರಮ ಕೈಗೊಳ್ಳಬೇಕು. ಎಸಿಬಿ ಲೋಕಾಯುಕ್ತಕ್ಕೂ ಕಾಂಗ್ರೆಸ್ ದೂರು ನೀಡಿದೆಯಂತೆ. ಕೊರೋನಾದ ಈ ಸಂದರ್ಭ ದೇಶವೇ ಲಾಕ್ಡೌನ್ ಅಲ್ಲಿ ಕೆಲಸವಿಲ್ಲದೆ ಕಂಗೆಟ್ಟಿರುವಾಗ ಇನ್ನೊಂದೆಡೆ ಅಕ್ರಮ ಮರಳುಗಾರಿಕೆ ಮಾಡುತ್ತಾ ಸರ್ಕಾರದ ಬೊಕ್ಕಸಕ್ಕೆ ಕೋಟ್ಯಾಂತರ ರೂಪಾಯಿ ವಂಚಿಸುವ ಇಂತಹ ಕುಳಗಳ ಬಗ್ಗೆಯೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ. ಅಣೆಕಟ್ಟಿನಿಂದ ದೂರ ಇರುವ ಶಿರೂರು ಮಾಣೈ ಭಾಗದಲ್ಲೂ ಅಕ್ರಮ ಮರಳು ಕಳ್ಳತನ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳು ಈ ಅಕ್ರಮ ಮರಳುಗಾರಿಕೆಗೂ ಕಡಿವಾಣ ಹಾಕಬೇಕಾದ ಅಗತ್ಯ ಎದುರಾಗಿದೆ. ಎಸಿಬಿ ಲೋಕಾಯುಕ್ತ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಲಾಗಿದೆ. ಇನ್ನು ಕ್ರಮ ಕೈಗೊಳ್ಳುವ ಹೊಣೆ ಅವರ ಮೇಲಿದೆ. ಪ್ರಮೋದ್ ಸುವರ್ಣ ಕಟ್ಟಪ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7.